ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 233. ತಲೆಯನ್ನು ಹಿಂದಕ್ಕೆ ಬಾಗಿಸಿ ಸ್ನಾನಾದೀಕ್ಷೆ ನೀಡುವವರಲ್ಲಿ ಎರಡು ದೊಡ್ಡ ಪಂಥಗಳಿವೆ. ಅವುಗಳೆಂದರೆ ಬ್ಯಾಪ್ಟಿಸ್ಟ್ಸ್ ಮತ್ತು ಡಿಸೇಬಲ್ಸ್. ಇವರುಗಳು ಈ ದೀಕ್ಷೆಯನ್ನು ಅವರ ಭಾವನೆ ಮತ್ತು ಫಲಿತಾಂಶಗಳಿಗೆ ಬೆಲೆ ಕೊಟ್ಟು ಭಿನ್ನವಾದ ಮನೋಭಾವನದೊಡನೆ ಆಚರಿಸುತ್ತಾರೆ. ತಮ್ಮನ್ನು ಕ್ರೈಸ್ತರು ಎಂದು ಕರೆದುಕೊಳ್ಳುವ ಕೆಲವೊಮ್ಮೆ ಅವರ ಸಮ್ಮತಿ ಇಲ್ಲದೆಯೇ ಕ್ಯಾಂಪ್ಬೆಲ್ಸ್ ಎಂದು ಗುರುತಿಸಲ್ಪಡುವ ಈ ಡಿಸಿಪ್ಲೇಸ್ಗಳ ಪ್ರಕಾರ ದೀಕ್ಷಾಸ್ಥಾನವೆಂಬುದು ಪಾಪಗಳ ಪರಿಹಾರಕ್ಕಾಗಿ ಮತ್ತು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ಹೊಂದದೇ ಇರುವವರು ತಮ್ಮ ತಮ್ಮ ಪಾಪಗಳಲ್ಲಿಯೇ ಇದ್ದು ಇನ್ನೂ ದೇವರ ಕೋಪಕ್ಕೆ ಗುರಿಯಾದ ಮಕ್ಕಳಾಗಿಯೇ ಇದ್ದಾರೆ. ಇಂತಹ ದೃಷ್ಟಿಕೋನವು ಯಾವುದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡರೂ ಶಿಶುಗಳನ್ನು ಹೊರತುಪಡಿಸಿ ಇವರ ಮೂಲ ಪಾಪವನ್ನು ಗಣನೆಗೆ ತೆಗೆದುಕೊಳ್ಳಲಾಗದು. ಮಾನವ ಕುಲದ ಹೆಚ್ಚಿನವರನ್ನು, ಅಂದರೆ ಮೆಥೋಡಿಸ್ಟರು, ಪ್ರೆಸ್ಬಿಟೇರಿಯನನ್ನು, ಯುನೈಟೆಡ್ ಪ್ರೆಸ್ಬಿಟೇರಿಯನ್ನು, ಲೂಥರನ್ನರು, ಎಪಿಸ್ಕೋಪಾಲಿಯನ್ನರು, ರೋಮನ್ ಕ್ಯಾಥೋಲಿಕರು, ಗ್ರೀಕ್ ಕ್ಯಾಥೋಲಿಕರು, ಇವರೇ ಮುಂತಾದ ಇನ್ನೂ ಅನೇಕರನ್ನು ತೊಡೆದು ಹಾಕುತ್ತದೆ. ಇವರುಗಳನ್ನು ಪಾಪಿಗಳು, ದೇವರ ಮುಂದೆ ಅನೀತಿವಂತರು ಮತ್ತು ದೇವರ ಕೋಪಕ್ಕೆ ತುತ್ತಾಗುವವರು ಎಂದು ಗುರುತಿಸಲಾಗುವುದು. ಡಿಸಿಬ್ಲೇಸ್ ಒಳಗೊಂಡು ಎಲ್ಲರೂ ಇದನ್ನು ನಿತ್ಯವಾದ ನರಕಯಾತನೆಗೆ ಹೋಗುವರೆಂದು ಎಣಿಸುತ್ತಾರೆ. ಕೇವಲ ಮಾತುಗಳಲ್ಲಿ ಮಾತ್ರವೇ ಅಲ್ಲದೆ ಕ್ರಿಸ್ತನ ಅನುಯಾಯಿಗಳ ಬೃಹತ್ ಸಂಖ್ಯೆಯವರ ಬಗ್ಗೆ ಈ ರೀತಿಯಾಗಿ ಆಲೋಚಿಸುವುದು ಬಹು ಕಷ್ಟಕರ. ನಮ್ಮ ಡಿಸೇಬಲ್ ಸ್ನೇಹಿತರಿಗೆ ಪ್ರಸ್ತಾಪದ ತರ್ಕವು ಸ್ಪಷ್ಟವಾಗಿರುವುದಾದರೂ ಇಂತಹ ಉಗ್ರವಾದ ಹೇಳಿಕೆಯ ಬಗ್ಗೆ ಪ್ರಶ್ನೆಗಳನ್ನು ಎದುರಿಸಲು ಸಾಮಾನ್ಯವಾಗಿ ಹಿಂದೇಟು ಹಾಕುವುದು ನಮಗೆ ಆಶ್ಚರ್ಯವೆನಿಸದು. ಇದು ದೀಕ್ಷಾಸ್ಥಾನದ ಸರಿಯಾದ ದೃಷ್ಟಿಕೋನವೆಂದು ನಾವು ಒಪ್ಪಿಕೊಳ್ಳುವುದಿಲ್ಲ. ನಮಗಿದು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಆಗಲಿ ವಿವೇಚನೆ ಉಳ್ಳದ್ದಾಗಲಿ ಕಂಡುಬರುವುದಿಲ್ಲ. ನಮ್ಮ ಕರ್ತನ ತಿಳುವಳಿಕೆಯ ಅಥವಾ ಯಾವುದೇ ಅಂತದ ಆಚರಣೆಗಳಿಗೆ ವಿಧಿಯರಾಗುವುದರ ಮೇಲೆ ಆತುಕೊಂಡು ನಮ್ಮ ಜನಾಂಗದ ನಿತ್ಯವಾದ ಕಲ್ಯಾಣವನ್ನು ಸ್ಥಾಪಿಸಲಿಲ್ಲ. ಆದಾಗ್ಯೂ ನಮ್ಮ ಡಿಸೇಬಲ್ ಸ್ನೇಹಿತರು ಕೆಲವೊಂದು ದೇವರ ವಾಕ್ಯದ ಆಧಾರದ ಮೇರೆಗೆ ಅದನ್ನು ತಮ್ಮನ್ನು ಸಮರ್ಥಿಸಿಕೊಳ್ಳುವುದನ್ನು ನಾವು ಅಲಕ್ಷಿಸಲಾಗದು. ಅವುಗಳೆಂದರೆ ಸ್ಥಾನಿಕನಾದ ಯೋಹಾನನು ಪಶ್ಚಾತ್ತಾಪ ಮತ್ತು ಪಾಪ ಪರಿಹಾರ ಇವುಗಳ ಬಗ್ಗೆ ನೀಡಿದ ಬೋಧನೆಗಳು, ಪಂಚಶತಮ ದಿನದಂದು ಅಪೊಸ್ತಲರುಗಳು ಯಹೂದರಿಗೆ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲು ಕ್ರಿಸ್ತನ ಹೆಸರಿನಲ್ಲಿ ತಮ್ಮ ಪಾಪಗಳನ್ನು ತೊಡೆದುಕೊಳ್ಳಲು ನೀಡಿದ ಪ್ರಬೋಧನೆಗಳು ಮುಂತಾದವುಗಳು. ಮತ್ತಾಯ 3:6 ಯೋಹಾನ 4:1-2 ಮತ್ತು ಅಪೊಸ್ತಲರ ಕೃತ್ಯಗಳು 2:38-41. ಸೂಕ್ತ ಸಮಯದಲ್ಲಿ ನಾವು ಈ ವಾಕ್ಯ ಭಾಗಗಳ ಬಗ್ಗೆ ಪರಿಗಣಿಸಲಿದ್ದು ಯಾಕೆ ಮತ್ತು ಹೇಗೆ ಇವುಗಳು ಯಹೋದರಿಗೆ ಮಾತ್ರವೇ ಅನ್ವಯಿಸುವುದಾಗಿದ್ದು ಅನ್ಯ ಜನಗಳಿಗೆ ಎಂದಿಗೂ ಅನ್ವಯಿಸದು ಎಂಬುದನ್ನು ನಾವು ಪರಿಶೀಲಿಸುವವರಾಗಿದ್ದೇವೆ. ಎಫೆಸದ ಕೆಲವು ಅನ್ಯ ಜನರು ತಾವು ತಮ್ಮ ಪಾಪ ಪರಿಹಾರಕ್ಕಾಗಿ ಯಹೋವನಿಂದ ದೀಕ್ಷಾಸ್ಥಾನ ಪಡಕೊಂಡಿದ್ದೇವೆ ಎಂದು ಹೇಳಿದಾಗ ಪೌಲನು ಅವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಮ್ಮೆ ದೀಕ್ಷಾಸ್ಥಾನ ನೀಡಿದನು. ಅಪೊಸ್ತಲರ ಕೃತ್ಯಗಳು 19:3-5. ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ಮಾಡಿಸಿಕೊಳ್ಳುವುದು ಮಾತ್ರವೇ ನಿಜವಾದ ದೀಕ್ಷಾಸ್ಥಾನ ಎಂದು ಪ್ರತಿಪಾದಿಸಲು ಕ್ಷಮಿಸುವ ನಮ್ಮ ಬ್ಯಾಪ್ಟಿಸ್ಟ್ ಮಿತ್ರರುಗಳು ಇದರ ಪರಿಣಾಮಕತ್ವ ಶಕ್ತಿಯ ಬಗ್ಗೆ ಸಂಪೂರ್ಣ ಭಿನ್ನವಾದ ಹಕ್ಕಿನ ಹೇಳಿಕೆಯನ್ನು ನೀಡುತ್ತಾರೆ. ಇದು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಎಂಬುದನ್ನು ಅವರು ಅಲ್ಲೇಗಳೆಯುತ್ತಾರೆ. ಯಾಕೆಂದರೆ ಪಾಪಗಳ ಪರಿಹಾರವನ್ನು ವಿಮೋಚಕನಾದ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರಿಂದ ಅನುಭವಿಸಬಹುದು. ಸ್ನಾನದೀಕ್ಷೆಯು ಸಭೆಯ ದ್ವಾರದಂತಿದ್ದು ಮುಳುಗಿ ದೀಕ್ಷಾಸ್ಥಾನ ಪಡೆಕೊಳ್ಳುವವರು ಮಾತ್ರವೇ ಸಭೆಯೊಳಗೆ ಪ್ರವೇಶಿಸಬಹುದು. ಇತರರು ಇಂತಹ ಸೌಕರ್ಯವನ್ನು, ಆಶೀರ್ವಾದಗಳನ್ನು ಪ್ರಸ್ತುತ ಜೀವಿತದಲ್ಲಿ ಆಗಲಿ ಮುಂಬರುವ ಜೀವಿತವಾಗಲಿ ಎಂದಿಗೂ ನಿರೀಕ್ಷಿಸಲೂಬಾರದು ಮತ್ತು ಅವುಗಳು ಅವರಿಗೆ ಲಭಿಸುವುದೂ ಇಲ್ಲ ಎಂಬುದು ಅವರು ದೃಢವಾಗಿ ಎತ್ತಿ ಹಿಡಿಯುತ್ತಾರೆ. ಈ ಆಲೋಚನೆಗಳಿಗೆ ಹೊಂದಾಣಿಕೆ ಎಂಬಂತೆ ಅವರು ಪವಿತ್ರ ಭೋಜನದ ಮೇಜಿನ ಮೇಣಿಗೆ ದೀಕ್ಷಾಸ್ಥಾನ ಪಡೆಯದೇ ಇರುವವರನ್ನು ಆಹ್ವಾನಿಸಲು ನಿರಾಕರಿಸುತ್ತಾರೆ. ಪವಿತ್ರ ರಾತ್ರಿ ಭೋಜನವು ಲೋಕದವರಿಗಾಗಿ ಅಲ್ಲ, ಅದು ಕೇವಲ ಕ್ರೈಸ್ತ ಸಭೆಯವರಿಗೆ. ಮತ್ತು ಈ ಸಭೆಯಲ್ಲಿ ಮುಳುಗಿ ದೀಕ್ಷಾಸ್ಥಾನ ಎಂಬ ದ್ವಾರದಿಂದ ಪ್ರವೇಶ ಪಡಕೊಂಡವರಲ್ಲದೆ
ಬೇರೆ ಯಾರೂ ಇಲ್ಲವೆಂಬುದು ಅವರ ವಾದ. ಇತ್ತೀಚಿನ ದಿನಗಳಲ್ಲಿ ಕೆಲವು ಬ್ಯಾಪ್ಟಿಸ್ಟ್ ಸಭೆಗಳು ತಮ್ಮ ಸಿದ್ಧಾಂತವನ್ನು ಉಲ್ಲಂಘಿಸಿ ಈ ನಿಯಮಕ್ಕೆ ರಿಯಾಯಿತಿ ನೀಡಿದ್ದಾರೆ. ರಿಲಿಜನ್ಸ್ ಹಿರಲ್ಡ್ ಎಂಬ ಪತ್ರಿಕೆಯಲ್ಲಿ ಜೆ ಟಿ ಲಾಯ್ಲ್ಡ್ ಎಂಬುವವರು ಬರೆದ ಲೇಖನವೊಂದನ್ನು ಇಲ್ಲಿ ನಾವು ಉಲ್ಲೇಖಿಸುತ್ತೇವೆ. ಕ್ರೈಸ್ತ ದೀಕ್ಷಾ ಸ್ಥಾನವೆಂದರೆ ತಂದೆ, ಮಗ ಮತ್ತು ಪರಿಶುದ್ಧಾತ್ಮನ ಹೆಸರಿನಲ್ಲಿ ಓರ್ವ ವಿಶ್ವಾಸಿಯನ್ನು ನೀರಿನಲ್ಲಿ ಮುಳುಗಿಸುವುದು. ಇದಲ್ಲದೆ ಬೇರೆ ಯಾವುದೂ ದೀಕ್ಷಾ ಸ್ಥಾನವಲ್ಲ. ಆದ್ದರಿಂದ ಬ್ಯಾಪ್ಟಿಸ್ಟ್ ಸಭೆಯು ಮಾತ್ರವೇ ಇವರ ಒಂದೇ ಕ್ರೈಸ್ತ ಸಭೆ. ಶಿಶು ದೀಕ್ಷಾ ಸ್ಥಾನ ಮಾಡುವವರಿಗೆ ಕರ್ತನ ಭೋಜನ ಪಡೆಕೊಳ್ಳುವ ಹಕ್ಕು ಇಲ್ಲ. ಅವರು ಇದರಲ್ಲಿ ಪಾಲು ತೆಗೆದುಕೊಳ್ಳುವಾಗಲೆಲ್ಲ ಅನಾಹಾರರಾಗಿಯೇ ಪಾಲು ತೆಗೆದುಕೊಳ್ಳುತ್ತಾರೆ ಮತ್ತು ತಮ್ಮ ನಾಶನಕ್ಕಾಗಿಯೇ ಅದನ್ನು ತಿಂದು ಕುಡಿಯುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.